ಬೆಳಗಾವಿ ಲೋಕಸಭಾ ಚುನಾವಣೆಗೆ ಸ್ಥಳೀಯ ಕಾಂಗ್ರೆಸ್ ಅಭ್ಯರ್ಥಿ ರೆಡಿ ನಗರದಲ್ಲಿ ಶಾಸಕ ಡಾ ಕೊತ್ತೂರು ಜಿ ಮಂಜುನಾಥ್ ಹೇಳಿಕೆ ಲೋಕಸಭೆ ಚುನಾವಣೆಗೆ ಸ್ಥಳೀಯ ಅಭ್ಯರ್ಥಿ ರೆಡಿ ಇದ್ದು ಹೈಕಮಾಂಡ್ ಅಂತಿಮ ತೀರ್ಮಾನದ ಮೇರೆಗೆ ಜನವರಿ ತಿಂಗಳಿನಿಂದ ಪ್ರಚಾರ ಕೈಗೊಳ್ಳುತ್ತೇವೆ ಎಂದು ಶಾಸಕರಾದ ಡಾ ಕೊತ್ತೂರು ಜಿ ಮಂಜುನಾಥ್ ತಿಳಿಸಿದರು ನಗರದಲ್ಲಿ ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ವರಿಷ್ಠರು ಹೇಳಿದ ಅಭ್ಯರ್ಥಿ ಯಾರೇ ಆಗಿದ್ದರೂ ಅವರ ಪರ ಪ್ರಚಾರ ನಡೆಸಿ ಗೆಲ್ಲಿಸಿಕೊಳ್ಳುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಲೋಕಸಭೆ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಲು ಸ್ಥಳೀಯರು ಹಲವಾರು ಮಂದಿ ಆಕಾಂಕ್ಷಿಗಳಿದ್ದಾರೆ ಎಂಬ ಪ್ರಶ್ನೆಗೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕು ಇದ್ದು ಯಾರು ಬೇಕಾದರೂ ಕಣದಲ್ಲಿ ಭಾಗವಹಿಸಬಹುದು ಆದರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನವೆಂದು ಹೇಳಿದರು ಇನ್ನ ನೋಡಿ ಮದುವೆ ಆದ್ರೆ ಮಗು ಹುಟ್ಟಬೇಕಂದ್ರೆ 9 ತಿಂಗಳು ವೇಟ್ ಮಾಡಬೇಕು ಸರ್ ಇನ್ನ ನಮ್ಮ ಸರ್ಕಾರ ಒಂದು 6 ತಿಂಗಳು ಆಗಿದೆ ನೆಕ್ಸ್ಟ್ ಮಾರ್ಚ್ ವರೆಗೂ ಸ್ವಲ್ಪ ತಾಳ್ಮೆಯಿಂದ ಎಲ್ಲ ಇದೆ ಎಲ್ಲ ಸುರಕ್ಷತೆ ಎಲ್ಲ ಬ್ಯಾಲೆನ್ಸಿಂಗ್ ಆಗಬೇಕು ಮೊದಲು ಬಿಜೆಪಿ ಸರ್ಕಾರದವರು ಡಾಕ್ಯುಮೆಂಟ್ಸ್ ಕೊಡ್ತೀವಿ ನಾವು ಏನೇನು ಮಾಡಿದ್ದಾರೆ ಒಂದಕ್ಕೂ ಒಂದೇ ಒಂದು ನಯ ಪೈಸಾ ದುಡ್ಡು ಕೊಟ್ಟಿಲ್ಲ ಎಲ್ಲ ಆರ್ಡರ್ ಮಾಡಿ ಬಿಟ್ಟಿದ್ದಾರೆ ಇವಾಗ ಅದಕ್ಕೆಲ್ಲ ದುಡ್ಡು ಕೊಡ್ತಾ ಇರೋದು ನಮ್ಮ ಸಿದ್ದರಾಮಣ್ಣ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಡುತ್ತೆ ಅದರಿಂದ ಎಲ್ಲ ಸ್ವಲ್ಪ ಟೈಟ್ ಇರೋದು ನಿಜ ಇಲ್ಲ ಅಂತ ನಾನು ಒಪ್ಪಿಕೊಳ್ಳುತ್ತೀನಿ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಇನ್ನೊಂದು 6 ತಿಂಗಳು ವೇಟ್ ಮಾಡಬೇಕು 6 ತಿಂಗಳು ಆಗಿದೆ ಇನ್ನೊಂದು 6 ತಿಂಗಳು ಮಾರ್ಚ್ ನೆಕ್ಸ್ಟ್ ಬಜೆಟ್ ವರೆಗೂ ಸ್ವಲ್ಪ ತಾಳ್ಮೆಯಿಂದ ಎಲ್ಲರೂ ಇದ್ರೆ ಎಲ್ಲ ಕರೆಕ್ಟಾಗಿ ಸರ್ ವಿಪಕ್ಷ ನಾಯಕ ಆರಶಕ್ ಒಂದು ಮಾತು ಹೇಳಿದರು ಸರ್ ಕಳೆದ ಬಾರಿ ಮೈತ್ರಿ ಸರ್ಕಾರ ಬೀಳೋದು ಬೆಳಗಾವಿಯಿಂದ ಬಿದ್ದೋಯ್ತು ಈ ಸಲನೂ ಬೆಳಗಾವಿಯಿಂದನೇ ಬೀಳುತ್ತೆ ಅಂತ ಹೇಳಿ ಹೇಳಿದರು ನನಗೆ ಗೊತ್ತಿರೋ ಪ್ರಕಾರವಾಗಿ ಅವರು ಈ ತರ ಕನಸುಗಳು ಕಂಡುಕೊಂಡೇ ಇರ್ತಾರೆ ಇನ್ಮೇಲೆ ನೋಡಿ ಒಂದು ಸಲ ಬಂದ್ಬಿಟ್ಟು ನಾವು ಹೈವೇದಲ್ಲಿ ಹೋದಾಗ ನಮಗೆಲ್ಲೋ ಒಂದು ಗಾಡಿ ಅಡ್ಡ ಬಂದಾಗ ಓಕೆ ನಾವೇನೋ ತಪ್ಪು ಮಾಡಿದ್ವಿ ಅನ್ಕೋಬಹುದು ಇನ್ನೊಂದ್ಸಲ ಹೋದಾಗ ಹೈವೇನಲ್ಲಿ ನಮ್ಮ ಟೂ ವೀಲರ್ ಬಸ್ಸೋ ಕಾರು ಅಡ್ಡ ಬಂದಾಗ ನೆಕ್ಸ್ಟ್ಗೆ ನಾವು ಬುದ್ಧಿವಂತರಾಗ್ತೀವಿ ಓಡಿಸುವಾಗ ಕರೆಕ್ಟಾಗಿ ಓಡಿಸ್ಕೊಂಡು ಗಾಡಿನ ಈ ರೋಡ್ನಲ್ಲಿ